ಸ್ನೇಹಿತರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತ 31 ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದ್ದು ಇದನ್ನ ತಾಂತ್ರಿಕ ಹುದ್ದೆ ಸಿಬ್ಬಂದಿಗಳ ಹುದ್ದೆ ಎಂದು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ ಇದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 31/7/2020 ಇಲ್ಲಿಯವರೆಗೆ ಮುಂದೂಡಲಾಗಿದೆ ಇವಾಗಿನ ಏನು ಪರಿಸ್ಥಿತಿ ಇದೆ ಅದಕ್ಕಾಗಿ ಇದನ್ನ 31/7/2020 ರವರೆಗೆ ಮುಂದೂಡಲಾಗಿದೆ ಮತ್ತೆ ಇದನ್ನ ಪೊಲೀಸ್ ವೆಬ್ಸೈಟ್ ನಲ್ಲಿ ಡಿಸ್ಪ್ಲೇ ಮಾಡಲು ದಾಖಲಾತಿಗಳನ್ನು ನೀಡಲಾಗಿದ್ದು ಅವರು ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಅಂತ ಹೇಳಲಾಗಿದೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ಯಾವ ರೀತಿಯಾದಂತ ಒಂದು ಪೋಸ್ಟ್ ಗಳಿದ್ದಾವೆ ಯಾವ ರೀತಿಯಾಗಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಲೊಕೇಶನ್ ಏನು ಅನ್ನೋದನ್ನ ಇಲ್ಲಿದೆ ನೋಡಿ ಇದೊಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಇದರಲ್ಲಿ 31 ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಿಕಲ್ ಪೋಸ್ಟ್ ಇದ್ದಾವೆ ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದು ಎಷ್ಟು ವರ್ಷಕ್ಕೆ ಕಾಂಟ್ರಾಕ್ಟ್ ಇದೆ ಅಂದ್ರೆ 5 ವರ್ಷಕ್ಕೆ ಕಾಂಟ್ರಾಕ್ಟ್ ಅನ್ನು ಇಲ್ಲಿ ತಗೊಳ್ತಾ ಇದ್ದಾರೆ ಬನ್ನಿ ಇದರಲ್ಲಿ ಎಲಿಜಿಬಿಲಿಟಿ ಇದೆ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇವೆ ಇಲ್ಲಿದೆ ನೋಡಿ ಒಂದು ಪೋಸ್ಟ್ ಗಳ ವಿವರ ಒಂದೇದು ಬಂದ್ಬಿಟ್ಟು ಮೋಟಾರ್ ಲಾಂಚ್ ಇಂಜಿನಿಯರ್ ಒಂದು ಪೋಸ್ಟ್ ಖಾಲಿ ಇದೆ ಮತ್ತೆ 36,000 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸ್ಯಾಲರಿನ ಇಲ್ಲಿ ನೀಡ್ತಾ ಇದ್ದಾರೆ ಎರಡನೇದು ಬೋಟ್ ಕ್ಯಾಪ್ಟನ್ ಇದಕ್ಕೆ 2 ಪೋಸ್ಟ್ಗಳು ಖಾಲಿ ಇದೆ ಸ್ಯಾಲರಿ 34,000 ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ 9 ಪೋಸ್ಟ್ಗಳು 27,000 ರೂಪಾಯಿ ಮೋಟಾರ್ ಲಾಂಚ್ ಮೆಕ್ಯಾನಿಕ್ 3 ಪೋಸ್ಟ್ಗಳು 27,000 ಇಂಜಿನಿಯರ್ ಡ್ರೈವರ್ 10 ಪೋಸ್ಟ್ಗಳು 25,000 ಇದು ಖಾಲಸಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಗ್ರೇಡ್ಗೆ 6 ಪೋಸ್ಟ್ಗಳು ಖಾಲಿ ಇದೆ 23,000 ಪ್ರತಿ ತಿಂಗಳಿಗೆ ನಿಮಗೆ ಸ್ಯಾಲರಿನ ಇಲ್ಲಿ ನೀಡಲಾಗುತ್ತೆ ಟೋಟಲ್ ಆಗಿ 31 ಪೋಸ್ಟ್ಗಳಿವೆ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಈ ರೀತಿಯಾಗಿದೆ ಇದೊಂದು ರಿಟೈರ್ಡ್ ನ್ಯಾವಿ ಆಫೀಸರ್ ಅಥವಾ ಸ್ಟಾಫ್ ಅನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ ಇವರು ಒಂದು ನೀವು ನ್ಯಾವಿ ಅಥವಾ ಒಂದು ನ್ಯಾವಿಯಲ್ಲಿ ಒಂದು ಆಫೀಸರ್ ಅಥವಾ ಸ್ಟಾಫ್ ಆಗಿ ರಿಟೈರ್ಡ್ ಆಗಿದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಆಗಿದ್ದೀರಾ ಒಂದು ಮೊದಲನೇದಾಗಿ ಮೋಟಾರ್ ಲಾಂಚ್ ಇಂಜಿನಿಯರ್ಗೆ ನೀವು ಎಲಿಜಿಬಿಲಿಟಿ ಹೊಂದಬೇಕಂದ್ರೆ ಒಂದು ಚೀಫ್ ಇಆರ್ಎ ಅಥವಾ ಮ್ಯಾಕ್ ಇಆರ್ಎ 4 ಅಂಡ್ ಅಬೋವ್ ಮತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 52 ವರ್ಷ ಮಿನಿಮಮ್ 10 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಒಂದು ಬೋಟ್ ಕ್ಯಾಪ್ಟನ್ ಆಗಲು ಏಜ್ ಲಿಮಿಟ್ 50 ವರ್ಷ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಪೆಟ್ಟಿ ಆಫೀಸರ್ ಅಂಡ್ ಅಬೋವ್ ಫಸ್ಟ್ ಕ್ಲಾಸ್ ಅಂತ ಇದೆ ಮತ್ತೆ ಪ್ರಿಫರೇಬಲಿ ಆರ್ ಪಿ ಸೇಲರ್ಸ್ ಅಂದರೆ ರಡಾರ್ ಪ್ಲಾಟರ್ ಹ್ಯಾಂಗ್ ಎಕ್ಸ್ಪೀರಿಯನ್ಸ್ ಆಫ್ ನೇವಿಗೇಷನ್ ಅವರನ್ನು ತಗೋತಾ ಇದ್ದಾರೆ ಇನ್ನು ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ಗೆ ಎಲ್ ಎಸ್ ಅಂಡ್ ಅಬೋವ್ ಮತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ 5 ವರ್ಷ ಇನ್ನು ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗ್ರೇಡ್ಗೆ ಎಲ್ ಎಸ್ ಅಂಡ್ ಅಬೋವ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಮತ್ತೆ ಎಂಜಿನ್ ಡ್ರೈವರ್ಗೆ ಪೆಟ್ಟಿ ಆಫೀಸರ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ನೋಡಿ ಸೇಲರ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಗ್ರೇಡ್ಗೆ ಮತ್ತೆ ಏಜ್ ಮ್ಯಾಕ್ಸಿಮಮ್ 50 ಎಕ್ಸ್ಪೀರಿಯನ್ಸ್ 5 ವರ್ಷ ಇದು ಬಂದ್ಬಿಟ್ಟು ನ್ಯಾವಿ ಆಫೀಸರ್ ಅಥವಾ ಸ್ಟಾಫ್ಗೆ ಇನ್ನು ಇದನ್ನು ಹಾಕೋದಕ್ಕೆ ನೀವು ಕೋಸ್ಟ್ ಗಾರ್ಡ್ ಆಫೀಸರ್ ಅಥವಾ ಸ್ಟಾಫ್ ಆಗಿ ರಿಟೈರ್ಡ್ ಆಗಿದ್ರೆ ಅವರು ಕೂಡ ಎಲಿಜಿಬಲ್ ಇದೆ ಇದಕ್ಕೆ ಇಲ್ಲಿ ನೋಡಿ ಮೋಟಾರ್ ಲಾಂಚ್ ಅವರಿಗೆ ಮತ್ತೆ ಇನ್ನುಳಿದಂಥ ಎಲ್ಲ ಪೋಸ್ಟ್ಗಳಿಗೆ ಯಾವ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬೇಕಾಗಿದೆ ಯಾವ ರೀತಿಯಾದಂಥ ಒಂದು ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ಒಂದು ಕಾಲಮ್ನಲ್ಲಿ ಅವರು ಕೊಟ್ಟಿದ್ದಾರೆ ಮತ್ತೆ ಒಂದನೇದು ಕೊಟ್ಬಿಟ್ಟು ನೀವು ಯಾವ ಒಂದು ಹುದ್ದೆಯಿಂದ ರಿಟೈರ್ಡ್ ಆಗಿರಬೇಕಲ್ಲಿ ಅನ್ನೋದನ್ನು ಇದೆಲ್ಲ ಕೊಟ್ಟಿದ್ದಾರೆ ಅವರು ಬನ್ನಿ ನೋಡೋಣ ಕೋಸ್ಟ್ ಗಾರ್ಡ್ ಆಫೀಸರ್ಸ್ ಅಥವಾ ಸ್ಟಾಫರ್ಗೆ ಯಾವ ರೀತಿಯಾಗಿ ಕೇಳಿದ್ದಾರೆ ಮೋಟಾರ್ ಲಾಂಚ್ ಒಂದನೇದು ಪಿ ಬಾರ್ YTK ಅಂಡ್ ಅಬೋ ಅಂತ ಇದೆ ಏಜ್ ಲಿಮಿಟ್ 52 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಬೋಟ್ ಕ್ಯಾಪ್ಟನ್ ಪಿ ಬಾರ್ NVK ಅಂಡ್ ಅಬೋ 50 ವರ್ಷ 5 ವರ್ಷ ಎಕ್ಸ್ಪೀರಿಯನ್ಸ್ ಅಸಿಸ್ಟೆಂಟ್ ಬೋಟ್ ಯು ಬಾರ್ NVK ಅಂಡ್ ಅಬೋ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಎಕ್ಸ್ಪೀರಿಯನ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ 5 ವರ್ಷ ಇನ್ನು ಮೋಟಾರ್ ಲಾಂಚ್ ಯು ಬಾರ್ NVK ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇನ್ನು ಎಂಜಿನ್ ಡ್ರೈವರ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಖಾಲಸಿ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ 5 ವರ್ಷ ಇದು ಇಷ್ಟು ಬಂದ್ಬಿಟ್ಟು ಕೋಸ್ಟ್ ಗಾರ್ಡ್ ಅಂತ ಹೇಳ್ಬಿಟ್ಟು ಮತ್ತೆ ನೀವೇನು ರಿಟೈರ್ಡ್ BSF ವಾಟರ್ ವಿಂಗ್ನಿಂದ ಒಂದು ಆಫೀಸರ್ ಹುದ್ದೆಯಿಂದ ಇಲ್ಲ ಸ್ಟಾಫ್ ಹುದ್ದೆಯಿಂದ ಒಂದು ರಿಟೈರ್ಮೆಂಟ್ ತೊಗೊಂಡಿದ್ರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಹಾಕಲು ಒಂದು ಅವಕಾಶ ಇದೆ ಮತ್ತೆ ಇದಕ್ಕೆಲ್ಲ ನೀವು ಯಾವ ರೀತಿಯಾದಂಥ ಒಂದು ಕ್ವಾಲಿಫಿಕೇಶನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಅಲ್ಲಿ ಯಾವ ರೀತಿಯಾದಂಥ ಒಂದು ಕೆಲಸನೂ ಮಾಡಿರ್ಬೇಕಂತ ಮೆನ್ಷನ್ ಮಾಡಿದ್ದಾರೆ ಹಾಗೆ ಏಜು ಮತ್ತು ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕು ಅನ್ನೋದನ್ನು ಈ ಒಂದು ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿಬಿಟ್ಟು ಕ್ಲಿಯರಾಗಿ ನಿಮಗೆ ತಿಳಿಸಿದ್ದಾರೆ ತಾವು ಈ ಒಂದು ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಇಲ್ಲಿ ಯಾವ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಕ್ವಾಲಿಫಿಕೇಷನ್ ಏನಿದೆ ಅದಾದಮೇಲೆ ಏಜ್ ಲಿಮಿಟ್ ಏನಿದೆ ಮತ್ತು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಎಷ್ಟು ಕೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಇದನ್ನು ಹಾಕ್ಬೋದು
ಇಲ್ಲ ಅಂತಂದ್ರೆ ತಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ಯಾರಾದರೂ ನೇಬರ್ಸ್ ಇಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದರೂ ರಿಟೈರ್ಡ್ ಆಗಿರ್ತಕ್ಕಂಥ ಆರ್ಮಿ ಪರ್ಸನ್ಸ್ ಏನಿದ್ದಾರೆ ಅವ್ರು ಜಾಬ್ ನೋಡ್ತಾ ಇದ್ರೆ ಅವ್ರಿಗೆ ಇದನ್ನು ತಿಳಿಸ್ಬೋದು. ನೋಡಿ ಇದಿಷ್ಟು ಬಂದ್ಬಿಟ್ಟು ಬಿ ಎಸ್ ಎಫ್ ಅವರಿಗೆ, ಅದು ವಾಟರ್ ವಿಂಗಿಂದ ಆಫೀಸರ್ ಅಥವಾ ಸ್ಟಾಫ್ ಆಗಿ ರಿಟೈರ್ಮೆಂಟ್ ಆದವರಿಗೆ. ಇಲ್ಲಿ ನೋಡಿ ದ ಎಲಿಜಿಬಲ್ ರಿಟೈರ್ಡ್ ನ್ಯಾವಿ ಗಾರ್ಡ್ ಅಥವಾ ಬಿ ಎಸ್ ಎಫ್ ವಾಟರ್ ವಿಂಗ್ ಏನಿದೆ ಅಲ್ಲ, ಅವರು ತಮ್ಮ ಒಂದು ಸರ್ಟಿಫೈಡ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಅವನ್ನ ಸಬ್ಮಿಟ್ ಮಾಡಬೇಕು. ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಅದ್ರ ಅಂದರೆ ಅದ್ರ ಜೊತೆಗೆ ಅಟೆಸ್ಟೆಡ್ ಡಾಕ್ಯುಮೆಂಟ್ಸು ಮತ್ತು ಒಂದು ಅಪ್ಲಿಕೇಶನ್ ಅಲಾಂಗ್ ವಿತ್ ಅಪ್ಲಿಕೇಶನ್, ಅದನ್ನು ಯಾರಿಗೆ ಸಬ್ಮಿಟ್ ಮಾಡಬೇಕಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಆ್ಯಂಡ್ ಮೆಂಬರ್ ಸೆಕ್ಯೂರಿಟಿ ಟು ಮೆಂಬರ್ ಸೆಕ್ರೆಟರಿ ಟು ಸ್ಪೆಷಲ್ ರಿಕ್ರೂಟ್ಮೆಂಟ್ ಕಮಿಟಿ ಫಾರ್ ಟೆಕ್ನಿಕಲ್ ಪೋಸ್ಟ್ ಮಾಲ್ಪಿ ಉಡುಪಿ. ಈ ಒಂದು ಉಡುಪಿಯಲ್ಲಿರ್ತಕ್ಕಂಥ ಈ ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ತಾವು ಒಂದು ಸರ್ಟಿಫೈಡ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸನ್ನು ಮತ್ತು ಅದರ ಜೊತೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋಕ್ಕಾಗತ್ತೆ. ಬನ್ನಿ ಅಪ್ಲಿಕೇಶನನ್ನು ನೋಡೋಣ. ಇಲ್ಲಿ ತಾವು ನೋಡ್ತಿರ್ತಕ್ಕಂಥ ಈ ಪ್ರೊಫೋರ್ಮಾ ಏನಿದೆ ಅಲ್ಲ, ಪ್ರೊಫೋರ್ಮಾ ಇದು ಅಪ್ಲಿಕೇಶನ್ ಫಾರ್ ಟೆಕ್ನಿಕಲ್ ಪೋಸ್ಟ್ ಇನ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಯೂನಿಟ್. ಇಲ್ಲೆಲ್ಲ ನಿಮ್ಮ ಡೀಟೇಲ್ಸನ್ನು ಕೇಳ್ತಾರೆ ಆ್ಯಸ್ ಯೂಶ್ವಲ್. ಫಸ್ಟು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಪರ್ಮನೆಂಟ್ ಅಡ್ರೆಸ್ ಕೊಡಿ, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸೇ ಕೇಳಿದ್ದಾರೆ, ರಿಲೀಜನ್ ಆ್ಯಂಡ್ ಕ್ಯಾಸ್ಟು, ಅಪ್ಲೈಡ್ ಫಾರ್ ದ ಪೋಸ್ಟ್ ಯಾವ್ದು ಅಪ್ಲೈ ಮಾಡ್ತಿದ್ದೀರಾ, ಫೋನ್ ನಂಬರ್ ಒಂದು. ಓಕೆ, ಎನ್ಕ್ಲೋಸರ್ಸು ಅಂದರೆ ನಿಮ್ಮ ಡಾಕ್ಯುಮೆಂಟ್ಸು, ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇರುತ್ತೆ, ನ್ಯಾವಿ ಕೋಸ್ಟ್ ಗಾರ್ಡ್ ಬಿ ಎಸ್ ಡಬ್ಲ್ಯೂ ವಾಟರ್ ವಿಂಗ್ ಅಂತ ಏನಿದೆ ಇದರಿಂದ, ಪೆನ್ಷನ್ ಆರ್ಡರ್ ಕಾಪಿ ಇರುತ್ತೆ ಅದನ್ನು ಅಟ್ಯಾಚ್ ಮಾಡಬೇಕು, ಸರ್ಟಿಫಿಕೇಟ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನು, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಫಾರ್ ಏಜ್ ಪ್ರೂಫ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇಲ್ಲಾಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಏಜ್ ಪ್ರೂಫ್ಗೆ ತೊಗೊಳ್ಬೇಕಾಗುತ್ತೆ. ಸರ್ಟಿಫಿಕೇಟ್ಸ್ ಆಫ್ ಟೆಕ್ನಿಕಲ್ ಎಕ್ಸಾಮ್ಸ್ ಯಾವುದಾದ್ರೂ ಇದ್ದರೆ, ಇಫ್ ಎನಿ ಅಂತಂದರೆ ಯಾವುದಾದ್ರೂ ಇದ್ದರೆ, ಮತ್ತು ಎರಡು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ತಾವು ಎನ್ಕ್ಲೋಸರ್ ಅಂದರೆ ಈ ಒಂದು ಅಪ್ಲಿಕೇಶನ್ ಜೊತೆಗೆ ಹಚ್ಚಿಬಿಟ್ಟು ತಾವು ಕೊಡಬೇಕಾಗುತ್ತೆ. ಇನ್ನು ಡೇಟ್ ಟು ಪ್ಲೇಸ್ ಹಾಕಿಬಿಟ್ಟು ನಿಮ್ಮ ಸಿಗ್ನೇಚರನ್ನು ಇಲ್ಲಿ ಮಾಡಿ. ಹಾಗೆ ಇಲ್ಲಿ ನೋಡಿ ಈ ಒಂದು ಅಪ್ಲಿಕೆಂಟ್ ಏನಿದಾರಲ್ಲ, ಅವರು ಈ ಒಂದು ಅಪ್ಲಿಕೇಶನ್ ಮತ್ತು ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನನ್ನು ತಾವು 10/7/2020 ಆನ್ ಅವರ್ ಬಿಫೋರ್ ಅಂತ ಹೇಳಿದ್ದಾರೆ. ಆದರೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಇದಕ್ಕೆ 10/7/2020 ಇತ್ತಲ್ವ, ಅದನ್ನು ಇವಾಗ ಚೇಂಜ್ ಮಾಡಿದ್ದಾರೆ ಅಂತ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 10/7/2020 ಇದ್ದಂಥ ಒಂದು ಲಾಸ್ಟ್ ಡೇಟನ್ನು ಇವಾಗ ಇರ್ತಕ್ಕಂಥ ಕರೆಂಟ್ ಸಿಚುವೇಷನನ್ನು ಒಂದು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದರೆ 31/7/2020ರವರೆಗೆ ನಿಮಗೆ ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ತಾವು ಸದುಪಯೋಗ ಮಾಡಿಕೊಳ್ಳಿ. 31/7/2020 ಆದಮೇಲೆ ಬಂದಂಥ ಅಪ್ಲಿಕೇಶನನ್ನು ಇಲ್ಲಿ ಇವರು ರಿಜೆಕ್ಟ್ ಮಾಡ್ತಾರೆ.